ತಾಯಿ ಶಾರದವ್ವ ಕೊನೀ ನಂಬರ್ ಇದ ಇದ್ರಾಗಾರ ನನ್ನ ಅಪ್ಪಯ್ಯ ಸಿಕ್ತವನ ನೋಡಣ್ವ हेलो हाय डैड मालिनी शॉपिंग ಎಲ್ಲ ಹೇಗೆ ನಡೆಯತಾ ಇದೆ ಚೆನ್ನಾಗಿ ನಡೆಯತಾ ಇದೆ ಯಾಕೆ ನನ್ನ ಮಗಳ ವಯಸ್ಸಕ್ಕೆ ತಲ್ಲಾಗಿರೋ ಹಾಗಿದೆ ಏನಕ್ಕಲ್ಲ ನನ್ನ ಹತ್ರ ಏನಾದರೂ ಹೇಳೋದಿತ್ತಾ ಹಾ ಡ್ಯಾಡ್ ಅದು ರಾಹುಲ್ ಒಬ್ಳು ಹುಡುಗಿನ ಕರ್ಕೊಂಡು ಬಂದು ಅವನ ಮನೆಯಲ್ಲೇ ಇಟ್ಕೊಂಡಿದ್ದಾನೆ मगे मन के अंत चन्वल कर्क बंदे चन्वल आ हुड़गी बग्गे मने कर्क बंदी बग्गे राहुल नन मातु डैड अदे नान डिस्टर्ब आगे अनकंफर्टेबल फील आगता है राहुल तुम्बा हंसकोबिटिदिया अदक्के हागे फील आगता है निमगे डोंट वरी कंद राहुल बग्गे नीनू अनुमान पड़ते निनगे समाधान आगलिल्ल अंतंद्रे राहुल गे नीने नेरवागि काल माडि आ हुडुगि बग्गे माताडु हागे निम्म मनसिगे हगुर आगुत्ते नानु नेरवागि राहुल जोते ई विषयद बग्गे मातार्तीनि ओके मेडम बाय बाय डैड चंदवल हूड़गन कर्क यार हूड़गी अल अस्ट दूरदा हूड़गन कर्क आवश्यकते राहुल आुड़गी चंदवल बंदे अरे गौरव बच्चे गोतिरबा राहुल ಈ ನೆಕ್ಲೇಸ್ ಹೇಗಿದೆ ಚೆನ್ನಾಗಿದೆ ಆದರೆ ನಿನ್ನಷ್ಟು ಚೆನ್ನಾಗಿಲ್ಲ ಇದೇನಾದರೂ ನಿನ್ನ ಕೊರಳಲ್ಲಿ ಇದ್ದರೆ ಈ ನೆಕ್ಲೇಸ್ ಒಂದು ಕಳೆ ಬರುತ್ತೆ ಹಾಗಾದ್ರೆ ಇದು ನೀನು ನಿನ್ನ ಕೈಯಾರೆ ನನ್ನ ಕೊರಳಿಗೆ ಹಾಕು ನೆಕ್ಲೇಸ್ ಹಾಕಿದ್ರಿಂದಲ್ಲ ನನ್ನಿಂದ ಒಂದು ಮುಖ್ಯವಾದ ವಿಷಯ ಮುಚ್ಚಿಟ್ಟಿರೋದ್ರಿಂದ ವಿಷಯ ಮುಚ್ಚಿಟ್ಟಿದಿನ ಯಾವ ವಿಷಯ ಹುವಿ ವಿಷಯ ಹುವಿ ವಿಷಯ ಅವಳನ್ನ ಮನೆ ಕರ್ಕೊಂಡು ಬಂದು ಇಟ್ಕೊಂಡಿರೋ ವಿಷಯ मने केलसक्के अंत कर्कोंड बंदिद्दु केलसदोळ विषयन निन्न हत्र हेळबेकु अंत नंगे अन्सलिल्ल अदक्के हेळलिल्ल हौदा हौदु होगलि बिडु नम्म हनीमून प्लान एनायितु एल्लिगे होगण अंत डिसैड माडिदे नानु इन्नु डिसैड माडिल्ल मालिनि निन्न एल्लिगे हेळ्तियो अल्लिगे होगण एल्ल आय्के नंगे बिडबेड याकंद्रे नानु ओंद सल डिसैड माडिद मेले ಅಲ್ಲಿ ಆಪ್ಷನ್ ಇರಲ್ಲ ಅದಕ್ಕೆ ಹೇಳ್ತಿರೋದು ಬೇಗ ನೀನೇ ಡಿಸೈಡ್ ಮಾಡು ಅಂತ ನಾನು ಎಲ್ಲಗೂ ನೆಕ್ಲೇಸ್ ತರಿಸ್ಕೊಂಡು ಬರ್ತೀನಿ
ವಿಷಯನ ನಿನ್ನ ಹತ್ರ ಹೇಗ್ ಹೇಳಿ ಮಾಲಿನಿ? ನನ್ನ ಹೋಗಿ ಸಂಬಂಧದ ವಿಷಯ ನಿನಗ್ ತಿಳಿದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲೇ ಪ್ರತಿ ಕ್ಷಣ ಬದುಕ್ತಾ ಇದ್ದೀನಿ ನಾನು. ನಾನ ಜನ್ಮಲ್ಸೆ ಹೋವಿ ನೀವಾರ ದಿಟ ಹೇಳ್ರ ನಿಮ್ ನನ್ನ ಅಪ್ಪಯ್ಯನ. ಅಪ್ಪಯ್ಯನ? ನಾ ನಿನ್ನ ಅಪ್ಪಯ್ಯನೂ ಅಲ್ಲ ತಿಪ್ಪಯ್ಯನೂ ಇಲ್ಲ. ಕಟ್ ಮಾಡ್ ಫೋನ್. ಅಮ್ಮ ಶಾರದಮ್ಮ, ಈ ಟೈಮ್ನಾಗ ನೀನಾರ ನನ್ ಸಹಾಯಕ್ ಬರಬಾರ್ದ? ನಮ್ಮಪ್ಪಯ್ಯಂತ ಮಾತಾಡಂಗ್ ಮಾಡಬಾರ್ದ? ಒಂದೇ ಒಂದ್ ಕಿತ ಬೇಡ್ಕಂತೀವ್ ನನ್ನ ಅಪ್ಪಯ್ಯಂತ ಮಾತಾಡ್ಸಿ ಅವ್ರನ್ನ ತೋರಿಸ್ಬಿಡವ್ವ ಪ್ಲೀಸ್. ಹಲೋ ಅಕ್ಕಾರ, ನಿಮ್ ಮನ್ಯಾಗ ನಮ್ಮ ಅಪ್ಪಯ್ಯ ಅವ್ರೇನಾ? ವಾಟ್ ಅಪ್ಪಯ್ಯನ? ನಿಮ್ಮ ಅಪ್ಪಯ್ಯ ನಮ್ಮನೇಲಿ ಯಾಕಿರ್ತಾರೆ? ಈ ಟೈಮ್ನಾಗ ಯಾರೋ ಬೆಲ್ ಮಾಡ್ತಾವ್ರಲ್ಲಪ್ಪ, ಯಾವನೋ ಕಳ್ಳನ ಮಳ್ಳನ ಇರ್ಬೇಕ. ನೀವ್ ಒಸಿ ಹಂಗೆ ಇರ್ರ, ನನೀಗ್ ಬತ್ತೇನ. ನಾನ್ ಸೆನ್ಸ್. ಮೊದ್ಲ ನಮ್ಮಪ್ಪನ್ ಹುಡ್ಕಿ ಹುಡ್ಕಿ ತಲೆ ಕೆಟ್ಟೋಗ್ಯದ. ಇವ ಯಾವ ಕಳ್ಳ ಬಂದಾನ ಶಾರದವ್ವ? ಇವನಿಗಾದ ಇವತ್ ಮಾರಿ ಹಬ್ಬ. ಕಳ್ಬೇಕ್ ಬಂದಂಗ ಈ ಸೂಟ್ ಹಾಕೊಂಡಿರೋ ಮನ್ಸ ಬಂದವನಲ್ಲ ತೊಂದ್ರಿ ಕೊಡಕ್ಕ. ಯಾರಿವನು? ಏ ಸೂಟ್ ಬೂಟಿನ್ ಕಳ್ಗಿರಾಕೆ, ಇವತ್ ನಿನ್ನ ಬಿಡಾಕಿಲ್ಲ ನಾನು. ನೋಡಮ್ಮ, ನೀನ್ ಅನ್ಕೊಂಡಿರೋ ಹಾಗೆ ನಾನ್ ಕಳ್ಳ ಅಲ್ಲ. ಅಲ್ಲ, ನೀನ್ ಹೀಗೆಲ್ಲ ಮಾಡಿದ್ರೆ ಹಳ್ಳಿನಲ್ಲಿರೋ ನಿನ್ ತಂದೆ ತಾಯಿಗೆ ನೋವಾಗತ್ತೆ ಅಲ್ವಾ? ಹಳ್ಳಿಯಾಗ ನಮ್ಮ ಅಮ್ಮ ಆಟ ಇರೋದ್ ನಂಗ. ನಿನ್ ತಂದೆ ಇಲ್ವೇನಮ್ಮ? ಅಲ್ಲ, ನನ್ ಕೂಡ ಇಷ್ಟೆಲ್ಲ ವಿಷಯ ಕೂಡಾಕ್ತೀಯ ಅಂದ್ರ ಕಳ್ಳನೇ ಇರ್ಬೇಕ. ವಾಟ್ ಗೀಟ್ ಅಂತ ಟುಸ್ಪುಸ್ ಇಂಗ್ಲಿಷ್ ಮಾತಾಡಿ ನನ್ನೇ ಯಾಮಾರ್ಸಿಯೇನಾ? ನಂಗು ಆ ಕಮಂಗ್ ಇಂಗ್ಲಿಷ್ ಬತ್ತದ. ಸೂಟು ಬುಟ್ಟು ಹಾಕೊಂಡು ಇಂಗ್ಲಿಷ್ ಮಾತಾಡಿ ಪಟ್ಟದ ಕಳ್ತನ ಮಾಡಿಯೇನಾ? ಇಂಗ್ಲಿಷ್ ಕಳ್ಳ? ನನ್ ಕಳ್ಳ ಅಲ್ಲ. ನಿನ್ನಿ ಜಾತ್ರೆ ವೇಷ ನೋಡಿದ್ ಗೊತ್ತಾಗ್ತದ ನೀನ್ ಕಳ್ಳನೇಯ. ನಾನ್ ಮತ್ತೆ ಹೇಳ್ತಾ ಇದೀನಿ, ನೀನ್ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾ ಇದೀಯ. ನಿಜ, ನಾನ್ ಕಳ್ಳ ಅಲ್ಲ. ಇದನ್ನ ಸೈಡ್ ಇಟ್ ಮಾತಾಡ್ಬೋದಲ್ಲ. ಈ ಹೂವಿನ ಯಾಮಾಡ್ಸೋದು ಅಷ್ಟು ಸುಲಭ ಅನ್ಕೊಂಡಿಯನಾ? ಅದ್ ಸರಿ, ಬ್ಯಾಗ್ ಒಳಕ್ಕೆ ಏನಿಟ್ಟಿದಿ? ಬಾಂಬ್ ಗಿಂಬ್ ಏನಾರ ಇಟ್ಟಿದ್ಯಾನಾ? ಬಾಂಬ್ ಅಲ್ಲಮ್ಮ. ಬಾಂಬ್ ಅಲ್ಲ ಅಂದ್ರೆ ಇನ್ನೇನಾ? ಒಂದು ಕೆನಾರ ಇಟ್ಕೊಂಡಿಯನಾ? ನೋಡಿ, ಇದು ಸ್ವೀಟ್ಸ್ ಬೇಕಾದ್ರೆ ನೋಡು, ನೋಡು ಸ್ವೀಟ್ಸ್ ಮಾತ್ರನೇ ಇರೋದು. ಬಲಾರೆ, ಸ್ವೀಟ್ ಬೇರೆ ತಂದಿದ್ಯಾ? ಇದು ನಂಗ್ ತಿನ್ನಿಸ್ಬಿಡೋದು, ಆಮ್ಯಾಕ್ ನಂಗ್ ತಲೆ ಸುತ್ತ ಬಂದ್ ನಾ ಮನಿಗ್ ಕಣದು, ಆಮ್ಯಾಕ್ ಮನಿ ಒಳಗ್ ನುಗ್ಗಿ ನೀನೆಲ್ಲ ದೋಚ್ಕೊಂಡ್ ಹೋಗೋದು. ಇವತ್ ನಾ ನಿನ್ ಸುಮ್ಕ ಬಿಳಾಕಿಲ್ಲ, ನಿನ್ ಕ್ಯೂದ ತಿಳಿತೀನ. ಯಾಕೆ ಒಂದೇ ಹುಸಿಗೆ ಮಾತಾಡ್ತಿದ್ಯಾ? ನೋಡು, ಈ ಸ್ವೀಟ್ಸ್ ಅಲ್ಲಿ ಅಂತದೇನು ಮಿಕ್ಸ್ ಮಾಡಿಲ್ಲ ನಾನು, ನಂಬು ನನ್ನ. ಹಂಗಾರ ನೀ ತಿನ್ ತೋರ್ಸ ನೋಡವ. ಹೌದಾ? ಸರಿ. ಈಗಲಾದ್ರೂ ನನ್ನ ನಂಬ್ತೀಯ? ನಿಜವಾಗಿಯೂ ಇದರಲ್ಲಿ ಅಂತದೇನು ಮಿಕ್ಸ್ ಮಾಡಿಲ್ಲ.
ಈ ಹುಡುಗಿನ ನೋಡ್ತಾ ಇದ್ರೆ, ಇವಳು ಮಾತನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ನನ್ನ ಕೌರನೇ ನೆನಪಿಗೆ ಬರ್ತಾ ಇದ್ದಾಳಲ್ಲ. ಅಂದ್ಹಾಗೆ ಅಂದಂಗಾಗಿಂದಂಗ ಏನಿಲ್ಲ, ಬಂದಾರಿಗೆ ಸುಂಕ ಇಲ್ಲ, ನಾವು ಹೋಗ್ತಾ ಇರ. ಓಕೆ ಓಕೆ, ಏನು ನಾನು ಹೋಗ್ಬೇಕು ಅಷ್ಟೇ ತಾನೆ. ಓಕೆ, ನಿನ್ ಸಮಾಧಾನವಾಗಿ ಇದೇ ನಿಂಗ ಸುಂಕ ಉಂಟ್ಬಿಟ್ರಿ, ನೀನೇ ಹೋಗು ಅಂದಿಯಲ್ಲ. ಆ ಸ್ವೀಟ್ ಬಾಕ್ಸ್ ಇತ್ತ ಕಡೆ ಕೊಟ್ಟೋಗ್ರ. ಸ್ವೀಟ್ಸ್ ಬೇಕಾ ನಿಂಗೆ? ಇದನ್ನ ನಾ ಈಗ ತಿನ್ನಂಗಿಲ್ಲ. ಪರವಾಗಿಲ್ಲ, ನೀನು ಆಮೇಲೆ ತಿನ್. ಈ ಹುಡುಗಿನ ನೋಡ್ತಾ ಇದ್ರೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಲ್ಲ, ನನಗೆ ನನಗೆ ಒಂದು ರೀತಿ ವಿಚಿತ್ರವಾದ ಸಂಕಟ ಕಾಡ್ತಾ ಇದೆ. ಏ ಸ್ವಾಮಿ, ಸುಮ್ಕ ಇನ್ನೂ ಇಲ್ಲ, ಯಾಕೆ ನಿಂತಿದ್ದೀರಾ? ಸುಮ್ಕ ಒಂಡ್ರ ಒಂಡ್ರ. ಅಪ್ಪಯ್ಯನ್ ಹುಡುಕ್ತಿದ್ದೆ ಅನ್ನಾಗ ಈ ಸ್ವೀಟ್ ಸಿಕ್ಕದ ಅಂದ್ರ ಶುಭಶಕ್ನೇ ಇರ್ಬೇಕು ಬಿಡ ಶಾರದವ್ವ. ನಮ್ಮ ಅಪ್ಪಯ್ಯ ಸಿಕ್ಕೇ ಸಿಕ್ತಾನ. ಮಾಲಿನಿ, ನಾವಿನ್ ಹೋಗ್ ಬರ್ತೀವಿ, ನೀನ್ ಆರಾಮಾಗಿ ರೆಸ್ಟ್ ತಗೋ. ಅಯ್ಯೋ, ಮನೆ ಬಾಗಿಲ್ವರೆಗೂ ಬಂದು ಮನೆ ಒಳಗಡೆ ಬರ್ದೆ ಹೋಗ್ತೀರಾ? ಪ್ಲೀಸ್ ಬನ್ನಿ ಒಳಗಡೆ. ಹಾ ದೊಡ್ಡಮ್ಮ, ಮಾಲಿನಿ ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಇಲ್ಲಿವರೆಗೂ ಬಂದು ಒಳಗೆ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗ್ ಅನ್ಸಲ್ಲ. ಒಂದ್ ಸ್ವಲ್ಪ ಹೊತ್ತಿದ್ ಹೋಗ್ಬಿಡಣ. ಇನ್ಫಾರ್ಮ್ ಮಾಡ್ದೆ ಮನೆ ಒಳಗ್ ಹೋದ್ರೆ ಮಂದ್ರ ಅವರು ಏನ್ ಅನ್ಕೋತಾರೋ ಏನೋ. ನೀವ್ ಒಳಗಡೆ ಬಂದ್ರೆ ಏನು ಅನ್ಕೊಳ್ಳಲ್ಲ, ಬರ್ದೆ ಹೋದ್ರೆ ಖಂಡಿತ ಬೇಜಾರ್ ಮಾಡ್ಕೋತಾರೆ. ಪ್ಲೀಸ್ ಬನ್ನಿ ಒಳಗಡೆ. ಬರ್ಲೇಬೇಕು ಅಂತೀಯಾ? ಹೌದು, ಬರ್ಲೇಬೇಕು. ಬನ್ನಿ ಅತ್ತೆ ಅಂದ್ರೆ ಬರ್ತೀನಿ, ಇಲ್ಲಾಂದ್ರೆ. ಅತ್ತೆ ಬನ್ನಿ ಒಳಗಡೆ. ಓ, ಬೀಗ್ರ ಮನೆಯವರು, ಬನ್ನಿ ಬನ್ನಿ. ಏನು ಇಡೀ ಜಾತ್ರೆನೆ ನಮ್ಮ ಮನೆಗೆ ಬಂದಿದೆ? ಸಾರಿ, ನಿಮ್ ತಿಳಿಸ್ದೆ ಬಂದ್ವಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದ್ರಲ್ಲಿ ತಪ್ಪಾಗಿ ತಿಳ್ಕೊಳ್ಳೋದೇನಿದೆ? ನಮ್ಮ ಮನೇಲಿ ಎಲ್ಲಾ ಕೆಲಸ ಮಾಡೋದಕ್ಕೆ ಕೆಲ್ಸದವರಿದ್ದಾರೆ. ನೀವು ಆರಾಮಾಗಿದ್ದು ಊಟ ಮಾಡಿಕೊಂಡೇ ಹೋಗಿ. ಇವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ. ಓಕೆ ಮೇಡಮ್. ನಿಮ್ಗೆ ಏನ್ ಇಷ್ಟ, ಏನ್ ತಿಂತೀರಾ ಅಂತ ಹೇಳಿ, ಎಲ್ಲಾದನ್ನು ಕೆಲ್ಸದವ್ರು ರೆಡಿ ಮಾಡ್ತಾರೆ. ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ. ಬೇಡ ಬೇಡ, ಪರವಾಗಿಲ್ಲ, ನಮ್ಗೆ ಯಾರಿಗೂ ಹಶುವೆ ಇಲ್ಲ. ನಾವ್ ಈಗಷ್ಟೇ ಊಟ ಮಾಡ್ಕೊಂಡು ಬಂದಿದ್ದೀವಿ, ನಾವಿನ್ನು ಹೊರಡ್ತೀವಿ. ಅರೆ, ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀರಾ? ನಾನೇನ್ ತಪ್ಪು ತಿಳ್ಕೊಳ್ಳೋದಿಲ್ಲ, ಏನಾದ್ರೂ ಸ್ವಲ್ಪ ತಿನ್ಕೊಂಡು ಹೋಗಿ. ಪರವಾಗಿಲ್ಲ, ಮಿಸ್ಸಸ್ ಗೌತಮ್ ರಾಜವೀರ್ ಅವರ, ನಿಮ್ ಮಾತೆ ನಮ್ಮ ಹೊಟ್ಟೆ ತುಂಬಿಸಿದೆ, ನಾವೇನ್ ಬರ್ತೀವಿ. ನೋಡಿ ಮಂದ್ರ, ನಮ್ ಹತ್ರ ನಿಮ್ಮಷ್ಟು ಹಣ ಶ್ರೀಮಂತಿಕೆ ಇಲ್ದೆ ಇರ್ಬೋದು, ಆದ್ರೆ ನಮ್ ಎಲ್ಲರ ಹತ್ರ ಹೃದಯ ಶ್ರೀಮಂತಿಕೆ ಇದೆ. ನಿಮ್ಮನೇಲಿ ಅಡಿಗೆ ಮಾಡಕ್ಕೆ ಸಾಕಷ್ಟು ಜನ ಆಳಿದ್ದಾರೆ, ಅವರೆಲ್ಲ ನಮ್ಮನೇಲಿ ಇಲ್ಲ ಅನ್ನೋದು ನಿಜ. ಆದ್ರೆ ಅದನ್ನ ಮಾಡಕ್ಕೆ ಪ್ರೀತಿ ತುಂಬಿರೋ ಜನ ಇದ್ದಾರೆ ನಮ್ಮನೇಲಿ. ನಾವೆಲ್ಲರೂ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂದ್ರೆ, ಯಾರಿಗಾದ್ರೂ ಏನಾದ್ರು ಬೇಕು ಅಂದ್ರೆ
ಅದನ್ನ ಅವ್ರು ಕೇಳೋ ಮುಂಚೆನೆ ನಾವು ಆ ಕೆಲಸ ಮಾಡಿ ಮುಗಿಸ್ಬಿಟ್ಟಿರ್ತೀವಿ. ನೀವು ದುಡ್ಡಲ್ಲಿ ಸಂಬಂಧನ ಅಳದ್ರೆ ನಾವು ಪ್ರೀತಿಲಿ ಸಂಬಂಧನ ಕಟ್ಟೋರು. ನಿಮಗೆ ಪ್ರತಿಷ್ಠೆನೆ ಎಲ್ಲ, ಆದರೆ ನಮಗೆ ಸಂಬಂಧಗಳ ಮುಂದೆ ಬೇರೆ ಏನೂ ಇಲ್ಲ. ನಾವೆಲ್ಲ ದುಡ್ಡಿಂದ ಅಳಿಯಲ್ಲ, ಪ್ರೀತಿಯಿಂದ ಅಳಿತೀವಿ. ಹಾಯ್ ರಾಹುಲ್. ನಮಸ್ತೆ. ನಮಸ್ತೆ. ಓಹ್, ನೀವೆಲ್ಲ ಇಲ್ಲಿದ್ದೀರಾ? ಆಕ್ಚುಲಿ ನಾನು ನಿಮ್ ಮನೆ ಹತ್ರನೇ ಹೋಗಿದ್ದೆ. ನೀವು ನಮ್ಮನೆ ಹತ್ರ ಹೋಗಿದ್ರ? ಹಾ, ಹೋಗಿದ್ದೆ. ಹಾಗೆ ನಿಮ್ ಮನೆಯಲ್ಲಿ ಒಬ್ಳು ಹುಡುಗಿ ಇದ್ಲಲ್ಲ, ಅವಳನ್ನ ಕೂಡ ಮೀಟ್ ಮಾಡಿದೆ. ಎಂತ ಹುಡುಗಿ? ಅವಳ ಹೆಸರೇನೋ ಹೇಳಿದ್ಲು, ತುಂಬಾ ಚೆನ್ನಾಗಿದೆ. ಹೂವಿ 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 ಅಂತ ಅವಳ ಹೆಸರು. ಹೂವಿ ಅಂತ. ಎಸ್, ಹೂವಿ. ತುಂಬಾ ಇಂಟ್ರೆಸ್ಟಿಂಗ್ ಹುಡುಗಿ, ಚೂಟಿ ಕೂಡ ಉದಾದ ಹುಡುಗಿ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಕೂಡ. ತುಂಬಾ ಚೂಟಿ ಹುಡುಗಿ. ರಾಹುಲ್ ಮನೆ ಕೆಲ್ಸಕ್ಕೆ ಅಂತ ಅವಳನ್ನ ಚನ್ಮೆಲ್ಸೆಯಿಂದ ಕರ್ಕೊಂಡು ಬಂದಿದ್ದಾನೆ. ಆಮೇಲೆ ನಾನು ಹೋದಾಗ ಹೂವಿ ಎಂತ ಕೆಲಸ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು ಅವಳು? ಅವಳಿಂದ ನಿಮ್ಗೇನಾದ್ರು ತೊಂದರೆ ಆಯ್ತಾ? ಚೇಚೆ, ಅವಳನ್ನ ನೋಡಿದ್ರೆ ಪಾಪ ತೊಂದರೆ ಕೊಡೋತರನ ಕಾಣ್ತಾಳೆ. ಅದೇನಾಯ್ತು ಅಂದ್ರೆ, ದೇವ್ರ ದಯೆ, ಸದ್ಯ ಅವಳು ನನಗೆ ಚಾಕುನಿಂದ ಚುಚ್ಚಲಿಲ್ಲ. ಆಮೇಲೆ ನನ್ನ ಮನೆ ಒಳಗಡೆ ಹೋಗೋದಕ್ಕೆ ಕೂಡ ಬಿಡ್ಲಿಲ್ಲ ಅವಳು. ಆ ಹುಡುಗಿ ಸಿಕ್ಕಿರೋದು ನಿಜಕ್ಕೂ ನಿಮ್ಮ ಅದೃಷ್ಟ. ಗೌತಮ್, ನಿಮ್ಮನ್ನ ಮನೆ ಒಳಗಡೆನೆ ಬಿಡದಿರೋ ಹುಡುಗಿನ ಹೊಗಳುತ್ತಾ ಇದ್ದೀರಾ? ಕಾಡಲ್ಲಿ ಇರ್ಬೇಕಾಗಿರೋ ಪ್ರಾಣಿಗಳನ್ನ ಮನೆ ಒಳಗಡೆ ಕರ್ಕೊಂಬಂದ್ರೆ ಹೀಗೆ ಆಗೋದು. ಮಾಮ್, ಅವಳು ಕಾಡಿಂದ ಬಂದಿಲ್ಲ, ಕಾಡಿನ ಬಾರ್ಡರ್ ನಲ್ಲಿರೋ ಹಾಡಿಯಿಂದ ಬಂದಿದ್ದಾಳೆ, ಅದೇ ಚನ್ವಲ್ಸೆ. ಆಕ್ಚುಲಿ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಬ್ಯಾಂಗ್ಳೂರ್ ತುಂಬಾ ಡೇಂಜರಸ್, ಇಲ್ಲಿ ಕಳ್ಳರು ಯಾವ ವೇಷದಲ್ಲಿ ಬೇಕಾದ್ರೂ ಬರ್ಬೋದು, ಸೊ ನೀನ್ ತುಂಬಾ ಹುಷಾರಾಗಿರ್ಬೇಕು ಅಂತ ಎಲ್ಲ ಹೆದರ್ಸ್ಬಿಟ್ಟು ಬಂದಿದ್ವಿ. ಅದಕ್ಕೆ ಅವಳು ನಿಮ್ಮ ಹತ್ರ ಆ ರೀತಿ ನಡ್ಕೊಂಡಿರ್ತಾಳಷ್ಟೆ. ಇಲ್ಲ, ನನಗೇನು ಬೇಜಾರಿಲ್ಲ ಬಿಡಿ. ಆಕ್ಚುಲಿ ಆ ಹುಡುಗಿ ಆ ರೀತಿ ನಡ್ಕೊಂಡಿರೋದ್ರಲ್ಲಿ ತಪ್ಪೇನು ಇಲ್ಲ, ಯಾಕೆಂದ್ರೆ ನಾನು ಯಾರು ಅಂತ ಪರಿಚಯನೇ ಇಲ್ವಲ್ಲ ಅವಳಿಗೆ. ಅವಳು ತುಂಬ ನಿಯತ್ತಿನ ಹುಡುಗಿ, ನಿಮ್ಮ ಮನೇನ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದಾಳೆ. ಈಗಿನ ಕಾಲದಲ್ಲಿ ಅಂತ ಹುಡುಗಿ ಸಿಗೋದು ತುಂಬಾ ಕಷ್ಟನೇ ಬಿಡಿ. ನಮ್ ಹೂವಿ ತುಂಬಾನೇ ಒಳ್ಳೆ ಹುಡುಗಿ, ಏನೇ ಕೆಲ್ಸ ಹೇಳಿದ್ರು ಚೆನ್ನಾಗಿ ನಿಭಾಯಿಸ್ತಾಳೆ ಅಲ್ಲ. ಸಾರಾ, ಗೌತಮ್ ಹೇಳೋದ್ ನೋಡಿದ್ರೆ ಹೂವಿ ಬೀಗರ್ನ ಸರಿಯಾಗಿ ಗೋಳೆಕೊಂಡಿದ್ದಾಳೆ ಅನ್ಸತ್ತೆ. ಪಾಪ ಅಂಕಲ್, ಹೂವಿ ಹತ್ರ ಯಾಕಾದ್ರೂ ಸಿಕ್ಕಾಕೊಂಡು ಅಂತ ಪಜೀತಿ ಪಟ್ಟಿರ್ತಾರೆ, ಆದ್ರೆ ಅದನ್ನ ನಮ್ಮ ಹತ್ರ ಹೇಳ್ಕೊಂಡಿರಲ್ಲ ಅಷ್ಟೆ. ಕಾಡ್ ಪ್ರಾಣಿಗಳನ್ನ ಬೇಟೆ ಆಡೋಣ ಅಂತ ಹೇಳ್ತಿದ್ಲು, ಮೋಸ್ಟ್ಲಿ ಇವ್ರ ಹತ್ರನು ಹಾಗೆ ಬಿಹೇವ್ ಮಾಡಿದಾಳೆ ಅನ್ಸುತ್ತೆ. ಪಾಪ ಗೌತಮ್ ಅವರು ತುಂಬಾ ಗಲೀಬ್ಲಿ ಮಾಡ್ಕೊಂಡಿರ್ತಾರೆ. ಈ ಹೂವಿ ತುಂಬಾ ತಮಾಷೆ ಹುಡುಗಿ. ಎಲ್ರು ಸ್ವಲ್ಪ ನಗು ನಿಲ್ಸ್ತೀರಾ? ಪಾಪ ಮಾವಂಗಳಿಂದ ಅದೆಷ್ಟು ಮುಜುಗರ ಆಗಿರುತ್ತೋ ಏನೋ.
ಹೂವಿ ತುಂಬಾ ಇನ್ನೋಸೆಂಟ್ ಹುಡುಗಿ ಕಣ. ಅವಳು ಬೇಕ್ ಬೇಕಂತ ಹೀಗೆಲ್ಲ ಮಾಡಿರಲ್ಲ. ನೀನ್ ಸುಮ್ನೆ ಅವಳ ಮೇಲೆ ಕೋಪ ಮಾಡ್ಕೊಬಿಡ. ಅವಳು ಅವಳು ಕೊಡೋ ಟಾರ್ಚರ್ ಆ ಇರಿಟೇಷನ್ ನನ್ ಕೈಲಿ ಇದ್ರು ತಡ್ಕೊಳಕ್ ಆಗಲ್ಲ. ಅದ್ ಯಾಕಂದ್ರೆ ನಾ ಊರಿಂದ ಕರ್ಕೊಂಡ್ಬಂದು. ಹೋಗ್ಲಿ ಬಿಡು ರಾಹುಲ್, ಅವಳು ಹಳ್ಳಿಯಿಂದ ಬಂದವಳು, ಅವಳಿಗೆ ಸಿಟಿ ಕಲ್ಚರ್ ಹೇಗ್ ಗೊತ್ತಾಗ್ಬೇಕು ಹೇಳು. ದೀಪ್ತಿ, ರಾಹುಲ್ ತುಂಬಾ ಬೇಜಾರ್ನಲ್ಲಿದ್ದಾನೆ. ಹೂವಿ ಕಾಫಿ ಮಾಡ್ಕೊಟ್ರೆ ಅವನು ತುಂಬಾ ಕೂಲ್ ಆಗ್ತಾನೆ. ಅದಕ್ಕೆ ಅವಳು ಫೋನ್ ಮಾಡಿ ಕಾಫಿ ಮಾಡಕ್ ಹೇಳು. ಅವಳು ಮಾಡೋ ಕಾಫಿ ಯಾವನ್ ಕುಡಿತಾನೆ, ನನಗೇನು ಬೇಡ. ಮಾಲಿನಿನ್ ಕರ್ಕೊಂಡು ಶಾಪಿಂಗ್ ಹೋಗಿದ್ವಿ ಭಾವ. ಅವಳು ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ನೀವೆಲ್ಲರೂ ಹೋಗಿದ್ರ. ಬೀರುಲಿಟ್ಟಿರೋ ಒಡವೆ ದುಡ್ಡು ಯಾವ್ದು ಕಾಣಿಸ್ತಿಲ್ಲ. ಆ ಹೂವಿನೇ ಎಲ್ಲ ಕದ್ಕೊಂಡು ಹೋಗ್ಬಿಟ್ಲೋ ಹೇಗೆ? ನಮ್ಮನೇಲಿ ಈ ತರ ಕಳ್ತನ ಆಗಿದೆ ಅಂತ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ.